ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಶುಭ ಕಲ್ಯಾಣ್ ಚಾಲನೆ ನೀಡಿದರು. ತುಮಕೂರು ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆರಂಭಗೊಂಡಿತು. ತುಮಕೂರಿನ ಅಗ್ರಹಾರದ ನಗರ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿವಿಧ ರೋಟರಿ ಕ್ಲಬ್ಗಳು ಹಾಗೂ ಎನ್ಆರ್ವಿಲ್ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಶೋಭಾ ಕಲ್ಯಾಣ್ ರವರು ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಇಒ ರವರು, ಸೊನ್ನೆಯಿಂದ 5 ವರ್ಷದೊಳಗಿನ 213,679 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಿದ್ದು 1,502 ಲಸಿಕಾ ಕೇಂದ್ರಗಳಲ್ಲಿ ಪೋಲಿಯೋ ಹನಿ ಹಾಕಲಾಗುತ್ತಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ 4,936 ಲಸಿಕಾ ಸಿಬ್ಬಂದಿ, 249 ಮೇಲ್ವಿಚಾರಕರು ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಹೇಳಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಬಿಆರ್ ಚಂದ್ರಿಕಾ, ಜಿಲ್ಲಾಸ್ಪತ್ರೆಯ ಸರ್ಜನ್ ಡಾ ವೀರಭದ್ರಯ್ಯ, ಜಿಲ್ಲಾ ಆರ್ಸಿಎಚ್ ಡಾ ಕೇಶವರಾಜ್, ವಿವಿಧ ರೋಟರಿ ಕ್ಲಬ್ ಅಧ್ಯಕ್ಷರುಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಕೋತಿತೋಪಿನಲ್ಲಿರುವ ಆರೋಗ್ಯ ಕೇಂದ್ರದ ವೈದ್ಯ ಮಹೇಶ್ ರವರು ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿದರು. ಎರಡ್ 2016 ವಿಶ್ವ ಆರೋಗ್ಯ ಸಂಸ್ಥೆ ಪಲ್ಸ್ ಮುಕ್ತ ರಾಷ್ಟ ಎಂದು ದೃಢೀಕರಣ ಮಾಡಿದ್ದಾರೆ. ಆದರೂ ಸಹ ಈ ಕಾರ್ಯಕ್ರಮವನ್ನು ಇನ್ನು ಕೆಲವು ವರ್ಷ ಮುಂದುವರೆಸುತ್ತಿದ್ದಾವೆ. ಯಾಕಂದ್ರೆ ಜಗತ್ತಿನ 3 ರಾಷ್ಟಗಳಾದ ಪಾಕಿಸ್ತಾನ, ಅಫ್ಘಾನಿಸ್ತಾನ, ದಕ್ಷಿಣ ಆಫ್ರಿಕಾ ಮತ್ತು ನೈಜೀರಿಯಾದಲ್ಲಿ ಈ ಪ್ರಕರಣಗಳ ಕಂಡುಬಂದ ಹಿನ್ನೆಲೆಯಲ್ಲಿ ಜಗತ್ತಿನಲ್ಲಿ ಶೂನ್ಯವಾಗಿರುವವರೆಗೂ ಮುಂದಿನ 3 ವರ್ಷಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಬಾಂಧವರು ತಾವೇ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಜನಿಸಿದ ಮಗುವಿಗೆ 5 ವರ್ಷದ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕು ಎಂದು ಜಂಟಿ ನಿರ್ದೇಶಕರು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖಾ ಬೆಂಗಳೂರು ಡಾ ರಂಗಸ್ವಾಮಿ ಮಾತನಾಡಿದರು. ಪ್ರಕರಣಗಳು ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಜಗತ್ತಿನಾದ್ಯಂತ ಪ್ರಕರಣಗಳು ಶೂನ್ಯ ಆಗೋವರೆಗೂ, ಶೂನ್ಯ ಆದಮೇಲೂ ಮುಂದಿನ 3 ವರ್ಷಗಳವರೆಗೆ ಈ ಕಾರ್ಯಕ್ರಮ ಜರುಗ್ತಾ ಇದೆ, ಪ್ರಕರಣಗಳು ಇಲ್ಲವಾದ್ರೂ. ಅದರಿಂದ ಎಲ್ಲ ಸಾರ್ವಜನಿಕ ಬಾಂಧವರು ತಾವೇ ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮದಲ್ಲಿ, ಇದು ತಮ್ಮ ಕಾರ್ಯಕ್ರಮ, ಇಲಾಖೆ ಕಾರ್ಯಕ್ರಮ ಅಂತ ಅಲ್ಲ, ತಮ್ಮ ಕಾರ್ಯಕ್ರಮ, ಇದು ಜನರ ಕಾರ್ಯಕ್ರಮ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಹೇಗೆ ಅಂತಂದರೆ, ನೇರವಾಗಿ ಪೋಲಿಯೋ ಬೂತ್ಗಳಿಗೆ ಸುಮಾರು 133 ಬೂತ್ಗಳು ಇವತ್ತು ಮಧುಗಿರಿ ತಾಲೂಕಿನಲ್ಲಿ ಇವತ್ತು ಚಾಲನೆಯಲ್ಲಿ ಇದೆ. 18,000 ಹೆಚ್ಚು ಮಕ್ಕಳಿಗೆ ಪೋಲಿಯೋ ಹನಿಯನ್ನು ಹಾಕಿಸಬೇಕಾದಂಥದ್ದು ಇದೆ. ಮೊದಲನೇ ದಿನವೇ ಎಲ್ಲ ಮಕ್ಕಳಿಗೂ ಪೋಲಿಯೋ ಹನಿ ಹಾಕಿಸುವಂಥದ್ದು ಬಹಳ ಮಹತ್ವದ್ದಿದೆ. ನಂತರ ಮನೆಮನೆ ಭೇಟಿನಲ್ಲಿ ಹಾಕಿಸುವಂಥದ್ದು ಅಷ್ಟೊಂದು ಮಹತ್ವದ ವಿಚಾರ ಅಲ್ಲ, ಯಾಕೆಂದ್ರೆ ಅದು ಪಲ್ಸ್ ಅನ್ನೋ ಅರ್ಥದಲ್ಲಿ ಬರೋದಿಲ್ಲ. ಮಧುಗಿರಿ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ರಮೇಶ್ ಬಾಬು, ಡಾ ಕೇಶವ ರೆಡ್ಡಿ, ಸಿಡಿಪಿಒ ಟಿಆರ್ ಸ್ವಾಮಿ, ತಾಲೂಕು ದಂಡಾಧಿಕಾರಿ ನಂದೀಶ್, ರೋಟರಿ ಅಧ್ಯಕ್ಷರು ಶಿವಾನಂದ, ಮಾಜಿ ಅಧ್ಯಕ್ಷ ವೆಂಕಟರಾಮ್, ರೋಟರಿ ಸದಸ್ಯರು ಕರಿಯಣ್ಣ, ಶಿವಕುಮಾರ್ ಇತರರು ಇದ್ದರು. ವಿಜಯಪುರದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ಕ್ಷೇತ್ರದ ಅಭಿವೃದ್ಧಿಯೇ ತಮ್ಮ ಮಂತ್ರವಾಗಿದ್ದು, ಎಲ್ಲರನ್ನ ಒಟ್ಟಾಗಿ ಒಗ್ಗಟ್ಟಾಗಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಗುರಿಯಿಂದ ಶಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು. ಅವರು ಏಳಿನ ಟಿಪ್ಪು ನಗರ, ಮೆಹಬೂಬ್ ನಗರ, ರೆಹಮತ್ ನಗರದಲ್ಲಿ ಅಲ್ಪಸಂಖ್ಯಾತರ ನಿಧಿಯಿಂದ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಟೌನ್ ಜೆಡಿಎಸ್ ಅಧ್ಯಕ್ಷ ಭಾಸ್ಕರ್ ಮಾತನಾಡಿ, ಪಟ್ಟಣದಲ್ಲಿ ಶಾಸಕರು ಇದುವರೆಗೂ 6.5 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅನುದಾನ ನೀಡಿದ್ದು, ಪಕ್ಷಾತೀತವಾಗಿ ಪಟ್ಟಣದೆಲ್ಲೆಡೆ ರಸ್ತೆಗಳ ಕಾಂಕ್ರೀಟೀಕರಣ, ಡಾಂಬರೀಕರಣ ಹಾಗೂ ಕುಡಿಯುವ ನೀರಿಗೆ ಕೊಳವೆ ಬಾವಿಯನ್ನು ಕೊರೆಸಲಾಗುತ್ತಿದೆ ಎಂದು ತಿಳಿಸಿದರು. ಟೌನ್ ಅಲ್ಪಸಂಖ್ಯಾತ ಘಟಕದ ಜೆಡಿಎಸ್ ಅಧ್ಯಕ್ಷ ಸಾದತ್ ಪಾಷಾ ಮಾತನಾಡಿ, ಬಹಳ ದಿನದಿಂದ ಬೆಳೆಯುತ್ತಿರುವ ಟಿಪ್ಪು ನಗರ, ರೆಹಮತ್ ನಗರ ಮತ್ತಿತರೆಡೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿದ್ದು, ಶಾಸಕರು ಅವುಗಳನ್ನು ಅಭಿವೃದ್ಧಿಪಡಿಸಲು ಹೊರಟಿರುವುದು ಅಭಿನಂದನಾರ್ಹವೆಂದು ತಿಳಿಸಿದರು. ಲಕ್ಷ್ಮೀ ಬಿಡಿ ಮಾಲೀಕರಾದ ರಿಜ್ವಾನ್, ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ಬಣ್ಣ, ಟೌನ್ ಜೆಡಿಎಸ್ನ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ, ಬೊಮ್ಮಲ್ ಮಾಜಿ ನಿರ್ದೇಶಕ ದಾಂಡಿಕನಹಳ್ಳಿ ನಾರಾಯಣಸ್ವಾಮಿ, ಪುರಸಭೆ ಮಾಜಿ ಮುಖ್ಯಾಧಿಕಾರಿ ಶಿವಕುಮಾರ್, ವಿಶ್ವನಾಥ್ ರುದ್ರಮೂರ್ತಿ ಬಸವರಾಜು ಬೇಕರಿ ಶಿವಣ್ಣ, ಜೆಡಿಎಸ್ನ ತಂತ್ರಜ್ಞಾನ ಘಟಕದ ಹರ್ಷ, ಕಸಪ್ಪ ಮುನಿವೀರಣ, ಎಂಪಿಸಿಎಸ್ನ ಮಾಜಿ ಅಧ್ಯಕ್ಷರಾದ ಚಿನ್ನಪ್ಪ, ಕೇಶವ್, ಮುನಿರಾಜು, ಮಯೂರ, ಜೆಡಿಎಸ್ ಮುಖಂಡರಾದ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು.
ತುಮಕೂರು ತಾಲೂಕು ಹೆಗ್ಗೆರೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ 225 ವಿದ್ಯಾರ್ಥಿನಿಯರಿಂದ ಮ್ಯಾರಥಾನ್ ನಡೆಯಿತು. ತುಮಕೂರು ತಾಲೂಕು ಹೆಗ್ಗೆರೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಜೆಸಿಎ ಮತ್ತು ತುಮಕೂರು ಸ್ಮಾರ್ಟ್ ಸಿಟಿ ಸಹಯೋಗದೊಂದಿಗೆ ಸಿದ್ದಾರ್ಥ ಶಾಲೆಯ 225 ವಿದ್ಯಾರ್ಥಿನಿಯರಿಗೆ ಜೆಸಿಎ ಅಧ್ಯಕ್ಷತೆ ತೇಜಸ್ವಿ, ಕಾರ್ಯದರ್ಶಿ ಜೆಸಿ ಲತಾ ಮಹೇಶ್, ವಲಯಾಧಿಕಾರಿ ಜೆಸಿ ಶೋಭಾ ಮತ್ತಿತರರೊಂದಿಗೆ ರನ್ ಫಾರ್ 9 ಮ್ಯಾರಥಾನ್ ನಡೆಯಿತು. ಮುಳಬಾಗಿಲು ತಾಲೂಕಿನ ದೊಡ್ಡಗುರ್ಕಿ ಗ್ರಾಮದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಧರ್ಮಸ್ಥಳ ಸಂಘಗಳನ್ನು ನಡೆಸುವ ಮೂಲಕ ಮದ್ಯಪಾನ ನಿಷೇಧ, ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒತ್ತು ನೀಡುವಂತಾಗಿದೆ. ಇದಕ್ಕೆ ಜೀವಂತ ಉದಾಹರಣೆ ಎಂದರೆ ತಾವು ಪ್ರತಿನಿಧಿಸುವ ದುಗ್ಗಸಂದ್ರ ಹೋಬಳಿಯ ವ್ಯಾಪ್ತಿಗೆ ಬರುವ 5 ಗ್ರಾಮ ಪಂಚಾಯಿತಿಗಳಲ್ಲೂ ಮಹಿಳೆಯರೇ ಅಧ್ಯಕ್ಷರಾಗಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಅರವಿಂದ್ ಕುಮಾರ್ ಅಭಿಪ್ರಾಯಪಟ್ಟರು. ಮುಳಬಾಗಿಲು ತಾಲೂಕಿನ ದೊಡ್ಡಗುರ್ಕಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜ್ಞಾನ ವಿಕಾಸ ಸಂಸ್ಥೆ ಸಹಯೋಗದಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಮಾತನಾಡಿದರು. ಮುಳಬಾಗಿಲಿನ ಜೈನ ಶಾಲೆಯ ಪ್ರಾಂಶುಪಾಲೆ ಅನಿತಾ ರಮೇಶ್ ಮಾತನಾಡುತ್ತಾ, ಸ್ತ್ರೀಯರು ಇಂದು ಎಲ್ಲ ರಂಗಗಳಲ್ಲಿಯೂ ಸೈ ಎನಿಸಿಕೊಂಡಿದ್ದು ತಮ್ಮ ಜೀವನದ ಆರ್ಥಿಕ ಸ್ಥಿತಿಗತಿಗಳ ಸುಧಾರಣೆಗೆ ಪುರುಷರಷ್ಟೇ ಸಮಾನವಾಗಿ ಕೆಲಸ ಮಾಡುವ ಮೂಲಕ ಹೊಸ ಇತಿಹಾಸಕ್ಕೆ ನಾಂದಿ ಹಾಡುತ್ತಿದ್ದಾಳೆ. ಇಂದು ಪುರುಷರು ಮೇಲು ಮಹಿಳೆಯರು ಕೀಳು ಎಂಬ ಮನೋಭಾವನೆ ಖಂಡಿತ ಇಲ್ಲವಾಗಿರುವುದು ನಿಜಕ್ಕೂ ಸಂತೋಷಕರ ವಿಚಾರ ಎಂದರು. ನಮ್ಮ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದೇ ದುರ್ಬಲವಾಗಿತ್ತು. ಆದರೆ ಇಂದು ಹೆಣ್ಣು ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಪಡೆಯುವುದರ ಮುಖಾಂತರ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದರೆ ಇದು ಆರೋಗ್ಯಕರ ಬೆಳವಣಿಗೆ ಎಂದರು. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಬೆಳಗ್ಗೆ ಸಾಮೂಹಿಕ ವರಮಹಾಲಕ್ಷ್ಮಿ ವ್ರತವನ್ನು ಏರ್ಪಡಿಸಿದ್ದು ಅರ್ಚಕ ಶೇಷಾದ್ರಿ ಅಯ್ಯರವರಿಂದ ಧಾರ್ಮಿಕ ಪ್ರವಚನವನ್ನು ಏರ್ಪಡಿಸಲಾಗಿತ್ತು. ಸುಮಾರು 500ಕ್ಕೂ ಹೆಚ್ಚು ಮಂದಿ ಮಹಿಳೆಯರು ಪಾಲ್ಗೊಂಡಿದ್ದ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎವಿ ಶ್ರೀನಿವಾಸ್, ಕೆಪಿಸಿಸಿ ಕಾರ್ಯದರ್ಶಿ ಒತ್ತನೂರು ಶ್ರೀನಿವಾಸ್, ಮಡಿಯನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವರಲಕ್ಷ್ಮಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಚಂದ್ರಶೇಖರ್, ಎಸ್ ಕೃಷ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಜಿ ರಮೇಶ್, ಜ್ಞಾನ ವಿಕಾಸ ಸಂಸ್ಥೆಯ ಎಂ ಸೌಮ್ಯ, ತಿಮ್ಮೇಶ್ ನಾಗಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ದಾಬಸ್ಪೇಟೆ ಬಳಿಯ ವಾನಕಲ್ಲು ಮಲ್ಲೇಶ್ವರ ಸುಕ್ಷೇತ್ರದಲ್ಲಿ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ರಸಮಾಂಜರಿ ಕಾರ್ಯಕ್ರಮ ನಡೆಯಿತು. ದಾಬಸ್ಪೇಟೆ ಬಳಿಯ ವಾನಕಲ್ಲು ಮಲ್ಲೇಶ್ವರ ಕ್ಷೇತ್ರದಲ್ಲಿ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ರೈತ ಸಮಾವೇಶ ಹಾಗೂ ಅಂತಾರಾಷ್ಟೀಯ ಕಲಾ ತಂಡಗಳಿಂದ ರಸಮಾಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ದಾಬಸ್ಪೇಟೆ ಬಳಿಯ ವನಕಲ್ಲು ಮಲ್ಲೇಶ್ವರ ಸುಕ್ಷೇತ್ರದಲ್ಲಿ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ರೈತ ಸಮಾವೇಶ ಹಾಗೂ ಅಂತಾರಾಷ್ಟೀಯ ಕಲಾ ತಂಡಗಳಿಂದ ರಸಮಂಜರಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜೈ ಹಿಂದ್ ಕಲಾ ತಂಡದ ಶ್ರೀಮತಿ ಚಿತ್ರ ಹೊನ್ನವರ್ ಹಾಗೂ ವೃಂದದವರು ಅನೇಕ ಸಾಂಸ್ಕೃತಿಕ ರಸಮಾಂಜರಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯಾಧ್ಯಕ್ಷ ಶಿವಕುಮಾರ್ ನೇತೃತ್ವದಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ಬೆಂಗಳೂರಿನ ದಕ್ಷಿಣ ಶಿರಡಿ ಆಶ್ರಮದ ಪೀಠಾಧ್ಯಕ್ಷರಾದ ಸಾಯಿ ರಘುನಾಥ ಸ್ವಾಮಿಗಳು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯಾಧ್ಯಕ್ಷ ಶಿವಕುಮಾರ್ ವನಕಲು, ಸುಕ್ಷೇತ್ರ ಬಸವ ರಮಾನಂದ ಸ್ವಾಮೀಜಿರವರ ಕೃಪೆಯಿಂದ ನೂರಾರು ಅನಾಥ ಮಕ್ಕಳು ಹಾಗೂ ವೃದ್ಧರು ಈ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಈ ನಿಟ್ಟನಲ್ಲಿ ನಾವುಗಳು ಸಹ ಕೈಲಾದ ಸೇವೆಯಲ್ಲಿ ತೊಡಗಿ ಮಠದ ಶ್ರೇಯಾಭಿವೃದ್ಧಿಗೆ ಪಾತ್ರವಾಗುವ ನಿಟ್ಟನಲ್ಲಿ ಕೈಜೋಡಿಸಿದ್ದೇವೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರಿನ ದಕ್ಷಿಣ ಶಿರಡಿ ಆಶ್ರಮದ ಸಾಯಿನಾಥ ಗುರುಜಿ, ರೈತರು ಈ ನಾಡಿನ ಬೆನ್ನೆಲುಬು. ರೈತ ಹಾಗೂ ಸೈನಿಕ ಇವರಿಬ್ಬರ ಪರಿಶ್ರಮದಿಂದ ನಾವು ನೀವೆಲ್ಲರೂ ನೇಮತಿ ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಅಮೆರಿಕದಂತಹ ರಾಷ್ಟಗಳಲ್ಲಿ ರೈತರು ಬೆಳೆದ ಬೆಳೆಗೆ ರೈತರೇ ಬೆಂಬಲ ಬೆಲೆಯನ್ನು ನಿಗದಿಪಡಿಸುತ್ತಾರೆ. ನಮ್ಮ ದೇಶದ ದುರ್ದೈವ, ರೈತರು ಬೆಳೆದ ಬೆಳೆಗೆ ಬೆಲೆ ಸಿಗುವುದು ಕಷ್ಟಕರವಾಗಿದೆ. ರೈತನ ಜೀವನ ಡೋಲಯಮಾನವಾಗಿದೆ. ರೈತರ ಕಷ್ಟ ಸುಖಗಳಿಗೆ ಸರ್ಕಾರ ಸ್ಪಂದಿಸಬೇಕಿದೆ. ಈ ನಿಟ್ಟನಲ್ಲಿ ವನಕಲ್ಲು ಕ್ಷೇತ್ರದಲ್ಲಿ ಇಂತಹ ರೈತ ಸಮಾವೇಶ ಆಯೋಜಿಸಿರುವುದು ಸಂತಸದ ವಿಷಯ ಎಂದರು. ಎಲ್ಲೋ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ರೈತರ ವಿಷಯದಲ್ಲಿ, ರೈತರನ್ನ ನಾವು ಎಲ್ಲೋ ನಮ್ಮ ಜವಲಿಗೆ ಬಳಸ್ಕೊಳ್ತಾ ಇದ್ದೀವಿ ಸಮಾಜ ಅಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತ ತಪ್ಪಿದು. ರೈತ ನನ್ನ ಬೆಳೆ ಇಷ್ಟೇ ದುಡ್ಡಿಗೆ ನಾನು ಮಾರ್ತೀನಿ ಅಂತ ಎಲ್ಲಿ ಹೊರಡ್ತಾನೆ? ಈಗ ಅಮೆರಿಕಾದಂತ ದೇಶದಲ್ಲಿ ಅಲ್ಲಿ ಫಿಕ್ಸ್ ಮಾಡ್ತಾರೆ, ರೈತ ಫಿಕ್ಸ್ ಮಾಡ್ತಾನೆ. ಈ ಸಲ ಶೇಂಗಾ ಬೆಳೆ ಇಷ್ಟು ರೇಟ್, ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್ ಇಷ್ಟು ರೇಟ್ ಅಂತ ಅವನು ಫಿಕ್ಸ್ ಮಾಡ್ತಾನೆ. ಮಾರಿದ್ರೆ ಇಷ್ಟು ಹಣ ಅವನ ಅಕೌಂಟಿಗೆ ಹೋಗುತ್ತೆ. ಆ ವ್ಯವಸ್ಥೆ ಅಲ್ಲಿದೆ. ಬಹುಶಃ ಇನ್ನೊಂದು 5-10 ವರ್ಷದಲ್ಲಿ ಇಂಥ ವ್ಯವಸ್ಥೆ ಭಾರತದಲ್ಲಿ ಬರೋ ಹಾಗೆ ಮಾಡಬೇಕು. ನನ್ನ ಮಿತ್ರರೊಬ್ಬರು ಮಾತಾಡಿದ್ರು ಭಾರತೀಯ ಕಿಸಾನ್ ಸಭಾ ಅಂತ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಕಾಲಿಟ್ಟರೆ ಮಾತ್ರ ನಾವು ರೈತರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂತ ನನಗೆ ಅನ್ನಿಸ್ತಾ ಇದೆ.
ಕಾರ್ಯಕ್ರಮದಲ್ಲಿ ಶಿರಸಿಯ ರುದ್ರದೇವ್ ರಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ, ಬೆಂಗಳೂರಿನ ಜ್ಯೋತಿಸ್ಮಿತಿ ಆಸ್ಟ್ರೋ ಸಲ್ಯೂಷನ್ ಸೆಂಟರ್ನ ಪ್ರಸಾದ್ ಗುರುಜಿ, ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯಾಧ್ಯಕ್ಷ ಶಿವಕುಮಾರ್, ಉಡಪ ಫೌಂಡೇಶನ್ನ ಗಿರಿಧರ್ ನಿತಿನ್, ಶ್ರೀಕಾಂತ್ ಸೇರಿದಂತೆ ಹಲವಾರು ರೈತ ಮುಖಂಡರುಗಳು ಭಾಗವಹಿಸಿದ್ರು. ನಿನ್ನ ಕುರ್ಚಿ ಯಾವಾಗ ಬಿದ್ದೈತೆ ಅದು ನಿನ್ಗೆ ಗೊತ್ತಿಲ್ಲ, ಆದ್ರೆ ನಮ್ದು ಆಗಲ್ಲ. ಸಾಯೋ ಕಟ್ಟ ನಾವೇ ರಾಜ. ಪಾಪ ಅಲ್ವೇ ಮತ್ತೆ. ತುಮಕೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಲಾಯಿತು. ತುಮಕೂರಿನ ಸರ್ಕಾರಿ ಕಾಲೇಜಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿನಿಯರನ್ನ ಗೌರವಿಸಲಾಯಿತು. ಪತ್ರಿಕೋದ್ಯಮ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಧನಲಕ್ಷ್ಮಿ ರವರು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಹಾಲಪ್ಪ ಮಾತನಾಡಿ, ತಾವು ವಿದ್ಯಾರ್ಥಿಯಾಗಿದ್ದಾಗ ಐಎಎಸ್ ಐಪಿಎಸ್ ಆಗಬೇಕೆಂಬ ಅಭಿಲಾಷೆ ಇತ್ತು, ಆದರೆ ತಾವು ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿದ್ದನ್ನು ನೆನಪಿಸಿಕೊಂಡರು. ಇವ್ರ ಥರನೇ ಹೆಸರುಗಳು ಮಾಡಬೇಕು, ಅವ್ರ ಥರ ಯೂನಿಫಾರ್ಮ್ ಹಾಕೋಬೇಕು, ನಾವು ಒಬ್ಬ ಜಿಲ್ಲಾಧಿಕಾರಿ ಡಿ ಸಿ ಆಗಬೇಕು, ಡೆಪ್ಟಿ ಕಮಿಷನರ್ ಆಗಬೇಕು, ನಾವು ಒಂದು ಕೆಂಪು ಲೈಟ್ನ ಕಾರಲ್ಲಿ ಓಡಾಡಬೇಕು, ಜೊತೆಗೆ ನನ್ನ ತಾಯಿನೂ ನನ್ನ ಹೆತ್ತ ತಾಯಿನೂ ನಾನು ಕೂರಿಸ್ಕೋಬೇಕು ಕಾರಲ್ಲಿ, ಆ ಖುಷಿ ಸಿಗ್ಬೇಕು ಹಾಗೇಗೂ. ಇದು ನಮ್ಮ ಮನಸ್ಸಲ್ಲಿ ಅವಾಗ ಹುಟ್ಟುತ್ತಾ ಇತ್ತು, ಅವಾಗ ಹಳ್ಳಿಲಿದ್ದಾಗ. ಅದು ಮುಂದೆ ಏನೇನೋ ಕಾಲಾಂತರ ಬೇರೆ ಬೇರೆ ಘಟ್ಟಗಳು ಪರಿಸ್ಥಿತಿಗಳು ಏನೇನೋ ಆಗಿ ಕೊನೆಗೆ ಈಗ ರಾಜಕೀಯ ಕ್ಷೇತ್ರನ ನಾವು ಆಯ್ಕೆ ಮಾಡಿಕೊಳ್ಳೋದು ಇದು ಒಂದು ಭಾಗ. ಕಾಲೇಜಿನ ಪ್ರಾಚಾರ್ಯ ರಾಮಚಂದ್ರಪ್ಪ, ಜಿಲ್ಲಾ ವಕ್ಫ್ ಕಮಿಟಿ ಅಧ್ಯಕ್ಷ ಮುಸ್ತಕ್ ಅಹಮದ್, ಪ್ರಾಧ್ಯಾಪಕರಾದ ಕರಿಯಣ್ಣ, ಪದ್ಮನಾಭ್, ನಿವೃತ್ತ ಅಧಿಕಾರಿ ಗೋವಿಂದೇಗೌಡ, ಪತ್ರಿಕಾ ಛಾಯಾಗ್ರಾಹಕ ಶಾಂತರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಎಂಗಿತವನ್ನ ಟಿಪಟೂರಿನ ಕೆಟಿ ಶಾಂತಕುಮಾರ್ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ತೀರ್ಮಾನ ಕೈಗೊಂಡಿರುವುದಾಗಿ ಟಿಪಟೂರಿನ ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಪ್ರಕಟಿಸಿದ್ರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಂತಕುಮಾರ್, ಟಿಪಟೂರು ತಾಲೂಕಿನಲ್ಲಿ ಮಾಡಿರುವ ಸಮಾಜ ಸೇವೆಯಿಂದ ಜನರ ಒತ್ತಾಯ ಮೇರೆಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ರು. ಬಿಜೆಪಿಯಿಂದ ಟಿಕೆಟ್ ಪಡೆದು ಸ್ಪರ್ಧಿಸುವ ಇಚ್ಛೆಯಿದ್ದು ಒಂದು ವೇಳೆ ಟಿಕೆಟ್ ಸಿಗದಿದ್ದರೆ ಪಕ್ಷೇತರರಾಗಿ ಸ್ಪರ್ಧಿಸುವುದಾಗಿ ಶಾಂತಕುಮಾರ್ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಟಿಪಟೂರು ತಾಲೂಕಿನಲ್ಲಿ ನಿಸ್ವಾರ್ಥ ಸಮಾಜ ಸೇವಕನೆಂದು ಗುರುತಿಸಿಕೊಂಡಿದ್ದೇನೆಂದು ಹೇಳಿದರು. ಸಮಾಜ ಸೇವೆಯೇ ನನ್ನ ಪ್ರಮುಖ ಧ್ಯೇಯವಾಗಿದ್ದು ಇದರ ಮೂಲಕವೇ ತಾಲೂಕಿನಲ್ಲಿ ನನ್ನ ಹೆಸರು ಪ್ರತಿಯೊಬ್ಬರಿಗೆ ಗೊತ್ತಿದೆ ಎಂದರು. ಮೋದಿರವರು ಮತ್ತೆ ಪ್ರಧಾನಿ ಆಗಬೇಕು, ದೇಶಕ್ಕೆ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಇದೆ ಎಂದರು. ಮುಂದೆ ನನ್ನ ಯಾವನೂ ಅಭಿಮತ ಅಂತ ಒಬ್ಬ ಪ್ರಧಾನಿ ಆಗಬೇಕು ಅನ್ನೋದೇ ನನ್ನ ಹಂಬಲ. ಬಹುಶಃ ನಾನು ಎಲ್ಲೋ ಒಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ರಾಷ್ಟ್ರೀಯ ಪಕ್ಷದಿಂದ ಟಿಕೆಟ್ ತಗೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಒಂದು ಹಂಬಲ ಇದೆ. ಬಹುಶಃ ನನಗೆ ಇಲ್ಲೂ ಸಿಗಲಿಲ್ಲ ಅಂದ್ರೂ ನಾನು ಸ್ವತಂತ್ರವಾಗಿ ಲೋಕಸಭೆ ಒಂದು ಅಭ್ಯರ್ಥಿ ಆಗೋಕ್ಕೆ ಸಿದ್ಧವಾಗಿದೆ. ಈಗಾಗಲೇ ನಾನು ನಮ್ಮ ಹಲವಾರು ತಾಲೂಕುಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ಭೇಟಿಯಾಗಿದ್ದೀನಿ. ಅವರನ್ನು ಎಲ್ಲೋ ಒಂದ್ ಕಡೆ ನನಗೆ ತುಂಬಾ ಸ್ಪಂದಿಸ್ತಾ ಇದ್ದಾರೆ. ಶಾಂತಕುಮಾರ್ ಅಂತಂದ್ರೆ ಒಂದು ಅಲೆಯಾಗಿದೆ ತಿಪಟೂರಲ್ಲಿ. ತಿಪಟೂರು ಸ್ವಾಮಿ, ತುಮಕೂರಿನ ಉಮೇಶ್, ಪುಟ್ಟಸ್ವಾಮಿ, ದಿನೇಶ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು. ಚಿಂತಾಮಣಿಯಲ್ಲಿ ಸಂವಿಧಾನ ರಕ್ಷಣೆಗಾಗಿ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ ಎಂದು ಡಿಎಸ್ಎಸ್ನ ರಾಜ್ಯ ಸಂಚಾಲಕ ಸೋಮಶೇಖರ್ ಹೇಳಿದ್ದಾರೆ. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನದ ಅಡಿಯಲ್ಲಿ ಮತ ಪಡೆದು ಸಂಸದರಾಗಿ ಆಯ್ಕೆಯಾಗಿರುವ ಕೋಮುವಾದ ಶಕ್ತಿಗಳು ಇಂದು ಸುಪ್ರೀಂಕೋರ್ಟ್ ಅನ್ನು ಅಡ್ಡಗಟ್ಟಿಸಿಕೊಂಡು ಸಂವಿಧಾನದ ಬದಲಾವಣೆಗೆ ಮುಂದಾಗಿರುವುದು ಶೋಷಣೀಯವಾಗಿದ್ದು ದಲಿತರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗಗಳ ಜನತೆ ಸಂವಿಧಾನ ರಕ್ಷಣೆಗಾಗಿ ಹೋರಾಟವನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ತಿಳಿಸಿದರು. ಚಿಂತಾಮಣಿ ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಗಮ್ ಎನ್ ಶಿವಣ್ಣ ಬಣದಿಂದ ಹಮ್ಮಿಕೊಂಡಿದ್ದ ಭಾರತ ಸಂವಿಧಾನದ ರಕ್ಷಣೆಗಾಗಿ ಹಾಗೂ ಚಿಂತಾಮಣಿ ತಾಲೂಕು ಸರ್ವ ಸದಸ್ಯರ ಸಭೆಯ ಕಾರ್ಯಕ್ರಮವನ್ನು ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮತ್ತಿತರರು ಉದ್ಘಾಟನೆ ಮಾಡಿದರು.
ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ಡಾ ಬಿಆರ್ ಅಂಬೇಡ್ಕರ್ ಅವರು ಭಾರತದ ಎಲ್ಲ ಜನತೆ ಸಹೋದರ ಸಹೋದರಿಯರಂತೆ ಬಾಳಬೇಕಿದ್ದು ಹಲವಾರು ರೀತಿಯ ಕಾನೂನುಗಳನ್ನು ಜಾರಿ ಮಾಡಿ ಸಂವಿಧಾನವನ್ನು ಜಾರಿಗೆ ತಂದಿದ್ದು ಈ ಸಂವಿಧಾನದ ಅಡಿಯಲ್ಲಿ ಸಾರ್ವಜನಿಕರಿಂದ ಮತ ಪಡೆದು ಚುನಾಯಿತರಾಗಿರುವ ಕೋಮುವಾದ ಶಕ್ತಿಗಳು ತಮ್ಮ ಆಯ್ಕೆಗೆ ಕಾರಣವಾಗಿರುವ ಅದೇ ಸಂವಿಧಾನವನ್ನು ತಿರುಚಲು ಸುಪ್ರೀಂಕೋರ್ಟ್ನ ಅಡ್ಡಗಟ್ಟಿಟ್ಟುಕೊಂಡು ಕೋರ್ಟ್ ಮುಖಾಂತರ ಆದೇಶಗಳನ್ನು ಮಾಡಿಸಿ ಸಂವಿಧಾನದ ತಿದ್ದುಪಡಿಗೆ ಮುಂದಾಗಿರುವ ಕೋಮುವಾದದ ಶಕ್ತಿಗಳ ವಿರುದ್ದ ವೇದಿಗಳಿದು ಹೋರಾಟಗಳನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಎಂದರು. ಯಾವುದೇ ಆಡು ಮುಟ್ಟಿರ್ತಕ್ಕಂಥ ಯಾವುದೇ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಆದರೆ ಶಿವಣ್ಣ ಅವರು ಹೋರಾಟ ಮಾಡಿರ್ತಕ್ಕಂಥ ಯಾವುದೇ ಹೋರಾಟ ಈ ರಾಜ್ಯದಲ್ಲಿ ಇಲ್ಲ ಅನ್ನೋದು ಬಹಳ ಪ್ರಮುಖವಾದಂಥ ಅಂಶ. ಏಕೆಂತಂದ್ರೆ ಬಹುಶಃ ಶಿವಣ್ಣವರ ನಾಯಕತ್ವದ ನಂತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಹುಶಃ ನನಗೆ ನನ್ನ ಇದರಿಗೆ ನಮ್ಮೆಲ್ಲ ಹಿರಿಯ ಮುಖಂಡರುಗಳು ನನಗೆ ಕಟ್ಟಿದ್ದಾರೆ. ಈ ರಥವನ್ನು ಮುನ್ನೆಡೆದು ಕೃಷ್ಣಪ್ಪನವರ ರಥವನ್ನು ಎನ್ ಶಿವಣ್ಣವರ ಹೋರಾಟದ ರಥವನ್ನು ಈ ರಾಜ್ಯದಲ್ಲಿ ಮುನ್ನಡೆಸಬೇಕು. ಈ ರಾಜ್ಯದಲ್ಲಿ ನಡೆಯುವಂಥ ಅಲ್ಲೇ ದೌರ್ಜನ್ಯದ ಬಾಳಿಕೆಗಳನ್ನು ಖಂಡಿಸ್ತಾ ಈ ದಲಿತ ಸಮುದಾಯಗಳಿಗೆ ಅಲ್ಪಸಂಖ್ಯೆ. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ವಿನಾರಾಯಣ ಸ್ವಾಮಿ, ಕವಾಲಿ ವೆಂಕಟರಮಣಪ್ಪ, ಸಾನಂದ್ ಕುಮಾರ್, ವಿಭಾಗೀಯ ಸಂಚಾಲಕ ಕೆ ಲಕ್ಷ್ಮೀನಾರಾಯಣ್, ಮಹಿಳಾ ಸಂಚಾಲಕಿ ಭಾಗ್ಯಮ್ಮ, ರಾಜ್ಯ ಸಮಿತಿ ಸದಸ್ಯೆ ದೀಪಮ್ಮ, ಚಲಪತಿ ರಾಮಕೃಷ್ಣ, ತಾಲೂಕು ಸಂಚಾಲಕ ಜನಾರ್ದನ್ ಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.